ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಸ್ಥಾಯಿ ಸಮಿತಿ ಸದಸ್ಯರುಗಳಿಗೆ ಉಪಗ್ರಹ ಆಧಾರಿತ ತರಬೇತಿ ಶಿಬಿರವನ್ನು ನಡೆಸಲಾಯಿತು. ಸ್ಥಾಯಿ ಸಮಿತಿಗಳ ತೀರ್ಮಾನವನ್ನು ಸಾಮಾನ್ಯ ಸಭೆಯಲ್ಲಿ ಯಾರು ಮಂಡಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದೆ. ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಸಹ ಅಲ್ಲಿ ಮಂಡನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಕಾರ್ಯದರ್ಶಿಯಾದಂಥ ಕಾರ್ಯನಿರ್ವಾಹಕ ಅಧಿಕಾರಿಯೇ ಮಂಡನೆ ಮಾಡಬೇಕು ಅಂತ ಇಲ್ಲ. ಅಧ್ಯಕ್ಷ ಸದಸ್ಯರು ಅಲ್ಲಿ ಪ್ರಶ್ನೆಗಳನ್ನು ಕೇಳುವ ಹಾಗಿಲ್ಲ. ಈಗಾಗಲೇ ಅವರು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಪರಾನುಭವದ ಬೇರೆ ವಿಚಾರ, ಸಾಮಾನ್ಯ ಸಭೆಯಲ್ಲಿ ಮತ್ತೆ ಪ್ರಶ್ನೆಗಳನ್ನು ಅವರು ಮಾಡಬಾರದು. ಒಂದೊಂದು ಪ್ರಶ್ನೆ ಕೇಳಿದಾಗ ಅದಕ್ಕೆ ಬೇಕಾದಂಥ ವಿವರಣೆಯನ್ನ ಸಮಿತಿಯ ಅಧ್ಯಕ್ಷರು ಅಥವಾ ಕಾರ್ಯನಿರ್ವಾಹಕ ಅಧಿಕಾರಿಯಲ್ಲಿ ಸಾಮಾನ್ಯ ಸಭೆಗೆ ಕೇಳ್ತಾರೆ. ಅಲ್ಲೂ ಮತ ಚಲಾವಣೆ ಬಂದಾಗ ನೀವು ಪರವಾಗಾದ್ರೂ ಮಾಡಬಹುದು, ವಿರೋಧವಾದ್ರೂ ಮಾಡಬಹುದು. ಆ ಸಮಿತಿಯ ಸದಸ್ಯರಾಗಿದ್ದವರು ನಿಮ್ಮ ಪರವಾಗಿ ಮಾಡಿ ನಂತರ ಜ್ಞಾನೋದಯ ಆಗಿ ಆ ಸಾಮಾನ್ಯ ಸಭೆಯಲ್ಲಿ ವಿರೋಧವಾಗಿ ಮಾಡಿದ್ರೆ ತಪ್ಪಿಲ್ಲ, ರಜಾಪ್ರಭು. ಆದ್ರೆ ಚರ್ಚೆಯಲ್ಲಿ ನೀವು ಏನು ಪ್ರಶ್ನೆಗಳನ್ನು ಕೇಳುವಂತಿಲ್ಲ, ಇಲ್ಲಾಂದ್ರೆ ಚರ್ಚೆ ಮಾಡಿರೋದಿಲ್ಲ. ಇದು ನಿಮ್ಮ ಬೈಲಾದಲ್ಲಿ ನೀವು ಅಳವಡಿಸ್ಕೋಬೇಕು. ಯಾಕೆ ಅಂದ್ರೆ ಈ ಸಮಿತಿಯ ಸದಸ್ಯರನ್ನು ಹೊರತುಪಡಿಸಿ ಹೋಗುವವರು ಮತ್ತು ತಾಲೂಕು ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಇತರೆಯವರು ಅಂದರೆ ಶಾಸಕರು, ಪಾರ್ಲಿಮೆಂಟ್ ಸದಸ್ಯರು, ಐದನೇ ಒಂದು ಭಾಗ ಗ್ರಾಮ ಪಂಚಾಯಿತಿ ಸಂದರ್ಭದಲ್ಲಿ ಅನೇಕ ಸಾರಿ ನಾವು ಆ ಮಾಧ್ಯಮದಲ್ಲಿ ಎಲ್ಲ ಮತ್ತೆ ಗಮನಿಸಲು ಅಂತ ಈ ಮಾಧ್ಯಮಗಳೇ ಬಂದರು. ಅದಕ್ಕೆ ಶಿರಾದ ವಾರ್ಡ್ ನಂಬರ್ 17 ಮೆಹಬೂಬ್ ನಗರದಲ್ಲಿ ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಯಿತು. ದಿನಾಂಕ 12/6/2019 ಶಿರಾ ಸಾರ್ವಜನಿಕ ಆಸ್ಪತ್ರೆ ಮತ್ತು ಸಾನಿಯಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿರಾ ಇವರ ಸಹಯೋಗದೊಂದಿಗೆ ಮೆಹಬೂಬ್ ನಗರದಲ್ಲಿ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಈ ಶಿಬಿರದಲ್ಲಿ THO ಡಾಕ್ಟರ್ ಅಫ್ಜಲ್ ಉರ್ ರಹಮಾನ್, ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಮೇಘಶ್ರೀ ಎಂ, ಮಕ್ಕಳ ರೋಗ ತಜ್ಞರಾದ ಡಾಕ್ಟರ್ ಭಾರತಿ ಹಾಗೂ NCD ಸಿಬ್ಬಂದಿ, ಯಲ್ಲಮ್ಮ, ವತ್ಸಲ, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದರು. ಶಿಬಿರದಲ್ಲಿ 350 ಹೆಚ್ಚು ರೋಗಿಗಳು BP, ಶುಗರ್ ಮತ್ತು ಇತರೆ ರೋಗಗಳಿಗೆ ತಪಾಸಣೆ ನಡೆಸಿ ಉಚಿತ ಔಷಧಿ ವಿತರಿಸಲಾಯಿತು. ಇಲ್ಲಿ ಫ್ರೀ ಗೌರ್ಮೆಂಟ್ ಆಸ್ಪತ್ರೆಯಿಂದ ಫ್ರೀ ಉಚಿತ ಕ್ಯಾಂಪ್ ನಡೀತಾ ಐತೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ. ಫ್ರೀ ಆಮೇಲೆ ಫ್ರೀ ಮೆಡಿಸಿನ್ ಕೊಡ್ತಾ ಇದ್ದಾರೆ. ಬಡವ್ರಿಗೆ ಅದು ತುಂಬ ಅನುಕೂಲ ಆಗ್ತಾ ಐತೆ. ಯಾಕಂದ್ರೆ ಬಡವ್ರಿಗೆ ದುಡ್ಡಿರಲ್ಲ, ಎಲ್ಲೂ ಪ್ರೈವೇಟ್ ಆಗಿ ತೋರಿಸೋದು. ಇವಾಗ ನಮ್ಮ ಡಾಕ್ಟರ್ಸ್ THOs ಎಲ್ಲರೂ ಬಂದಿದ್ದಾರೆ. ಅನುಕೂಲ ಆಗ್ತಾ ಐತೆ ಬಡವ್ರಿಗೆ. ಆಮೇಲೆ ಇಂಥ ಕ್ಯಾಂಪ್ ಎಲ್ಲ ಕಡೆ ಎಲ್ಲ ವಾರ್ಡ್ಗಳಲ್ಲಿ ಇಂಥ ಕ್ಯಾಂಪ್ ನಡೆದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಿಮ್ಮ ಪಿರಿಯಡಲ್ಲಿ ಇದೇ ಫಸ್ಟ್ ಟೈಮ್? ಇಲ್ಲ ಇಲ್ಲ ಇಲ್ಲ, ನಮ್ಮ ಪಿರಿಯಡ್ನಲ್ಲಿ ಸಾಕಷ್ಟು ನಾನು ಕನಿಷ್ಠ ಅಂದರೂ ಇದು ನಾಲ್ಕನೇ 5ನೇ ಸರಿ ಮಾಡ್ತಾರೆ. ಅದು ಆಮೇಲೆ ಕಣ್ಣಿನ ಆಪರೇಷನ್ 1,000 ಮಾಡಿಸಿದ್ದೀನಿ.
ಇದೆ ಮಹಬೂಬ್ ನಗರ ಬೇಗಂವಾಲಾದಲ್ಲಿ ಕಣ್ಣಿನ ಆಪರೇಷನ್ 1,000 ಮಾಡಿಸಿದ್ದೀನಿ, ಹಾರ್ಟಿನ ಆಪರೇಷನ್ ಮಾಡಿಸಿದ್ದೀನಿ, ಆಮೇಲೆ ಇದು ಕ್ಯಾನ್ಸರ್ ಆಪರೇಷನ್ ಮಾಡಿಸಿದ್ದೀನಿ. ಬೆಂಗಳೂರಲ್ಲಿ ಒಂದು ಆಸ್ಪತ್ರೆ ಐತೆ, ಅವ್ರಿಗೆ ಅದು ಅವ್ರ ಹತ್ರ ಮಾತಾಡಿ ಒಂದು ಒಂದು ತಿಂಗಳಿಗೆ ಒಂದ್ಸತಿ ನಾನು ಮಾಡ್ತಾನೆ ಇರ್ತೀನಿ. ಅನುಕೂಲ ಆಗುತ್ತೆ ಬಡವ್ರಿಗೆ, ಅನುಕೂಲ ಆಗುತ್ತಲ್ಲ, ಬಡವ್ರು ಎಲ್ಲ ಹೋಗ್ತಾರೆ, ಪ್ರೈವೇಟ್ ಆಸ್ಪತ್ರೆ ಹೋಗೋಕೆ ದುಡ್ಡು ಇರಲ್ಲ, ಅದ್ರ ಅನುಕೂಲ ಮಾಡ್ತಾ ಇದೀನ, ಒಂದು ಅನುಕೂಲ ನನ್ನಿಂದ ಒಂದು ಸಹಾಯ ಆಗಲಿ ಅಂತ ಅನುಕೂಲ ಮಾಡ್ತಾ ಇದ್ದೀನಿ. ನಾಮ ಸೈಯದ್ ಇಮ್ತಿಯಾಜ್, ಪಾರಕ್ ಮಹಲ್ ಮಿಸ್ಟಿಂಗ್ಸು ಜಕ್ಸೆ ವಿದ್ಯಾಕರ ನಿಶಾನ್ ಬೈಕು ಬಹುತ ಕ್ಯಾಂಪಾಂಗರಿ ಹೆಸರು ಕ್ಯಾಂಪಾಂಗರ್ಗು ಬಹುತ್ ಜನಕ್ಕೂ ಸಹಲತ್ ಕರಿ ಕ್ಯಾ ಸಹಲತ್ ಬಲತ್ತು ಶುಗರ್ ಕೆ ಪೇಷಂಟ್ ಅಂಕು ಬಿ ಪಿ ಹೆಸರ್ ಅಂಕು ಬಲ್ಲಕ್ಕೆ ಅಂಜಾಂಕೆ ಆಪರೇಷನ್ ಅಂಕ ಐಸ ಬಹುಸಿ ಸಹಲತ್ ಕರಿ ಅವ್ರಿಗೆ ಓಚ್ ಕರ್ಕೊಂಡು ದೂಸರೆ ಭೀ ಸಹಲತ್ ಬಹುತೇ ಬಹುತ ಅಚ್ಚೆ ಸಹಲತ್ ಅನ್ಕ ನಾಮ ಹೇ ಅಚ್ಚಾ ನಾಮ ಹೇ ಐಸ ಅದ್ಮಿ ಕ್ಯಾಂಪ್ ಅಂತ ಹೋನ ಇತ ಪೇಷಂಟ್ ಅಂತ ಬಹುತೇ ಹಿ ಅಬ ಇಸ ಅಡ್ವಾನ್ಸ್ಮೆಂಟ್ ಕರೆ ತೊ ಪೇಷಂಟ್ ಆತಾ ಹುಮ್ಲೆ ಅಬ ಹಮೇ ಬಿ ಪಿ ಹೇ ಹಮ ಶುಗರ್ ಹೇ ಅಬ ಹಮೇ ಆಯ ಇಸ್ತೇ ಮಾಲೂಮ್ ಹರ ಸಹಲತ್ ಹೇ ಅಬ ಗರೀಬ ಹತಿ ಕಾಂ ಜಾನೆ ಹೋತಾ ಗರೀಬ ಬಾಹರ್ ನಹೀ ಜಾ ಸಕತಾ ಪೈಸಾ ಖರ್ಚಾ ಕರ್ಲೆ ದೂರ್ ನಹೀ ಜಾ ಸಕತಾ ಉಸ್ತೆ ಐಸಾ ಕ್ಯಾಂಪರ್ ಹೇ ತೊ ಗರೀಬ ಕೋ ಜ್ಯಾದಾ ಸಹಲತ್ ಹೋ ಯೇ ಕಾಮ್ ತೊ ಬಹುತ ಅಚ್ಚಾ ಕರ್ ರಹೇ ಓಕೆ ಎಲ್ಲರಿಗೂ ನಮಸ್ತೆ. ತಾಲೂಕು ಆರೋಗ್ಯಾಧಿಕಾರಿಯಾದ ಡಾಕ್ಟರ್ ಅಫ್ಜಲ್ ರೆಹಮಾನ್, ನಾನು ಈ ದಿನ ಮೆಹಬೂಬ್ ನಗರ್ ಕಿರಿಯ ಪ್ರಾಥಮಿಕ ಉರ್ದು ಪಾಠ ಶಾಲೆಯಲ್ಲಿ ನಾವು ನಮ್ಮ ನಗರ ಆರೋಗ್ಯ ಕೇಂದ್ರದಿಂದ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಈ ದಿನ ನಾವು ಸ್ತ್ರೀರೋಗ ಮತ್ತು ಪ್ರಸೂತಿ ರೋಗ ತಜ್ಞರಾದಂತಹ ಡಾಕ್ಟರ್ ಮೇಘಾಶ್ರೀ ಎಂ ಇವರಿಗೆ ಮತ್ತು ನಮ್ಮ ಸಾರ್ವಜನಿಕ ಆಸ್ಪತ್ರೆ ಶಿರಾ ಇಲ್ಲಿಂದ ಮಕ್ಕಳ ತಜ್ಞರಾದಂತಹ ಡಾಕ್ಟರ್ ಭಾರತಿ ಇವರಿಬ್ಬರು ತಜ್ಞ ವೈದ್ಯರನ್ನು ಇಲ್ಲಿ ಕರ್ಕೊಂಬಂದು ನಾವು ಹೆಚ್ಚಿನದಾಗಿ ಇಲ್ಲಿ ಮಹಿಳೆಯರು ಬಹಳ ಹಿಂದುಳಿದ ವರ್ಗದವರು ಇದ್ದಾರೆ, ಇಲ್ಲಿ ಅವರಿಗೆ ಈ ಸೌಲಭ್ಯ ಕೊಡಿಸೋದ್ರಿಂದ ಒಂದು ಸ್ತ್ರೀರೋಗ ತಜ್ಞರಿಂದ ಅವರಿಗೆ ಗೌಪ್ಯವಾದ ಕಾಯಿಲೆಗಳಾಗಲಿ ಅಥವಾ ಸ್ತ್ರೀರೋಗಗಳಾಗಲಿ ಅವರಿಗೆ ಪತ್ತೆ ಹಚ್ಚುವಲ್ಲಿ ಬಹಳ ಯಶಸ್ಸಾಗುತ್ತೆ. ಮತ್ತು ಇಲ್ಲಿ ಒಂದು ಸ್ವಲ್ಪ ಮ್ಯಾಲ್ನರಿಶ್ ಚಿಲ್ಡ್ರನ್ ಅಂದರೆ ಬಹಳ ತೂಕ ಕಡಿಮೆ ಇರುವಂಥ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳು ಅಂಥವು ಜಾಸ್ತಿ ಏರಿಯಾದಲ್ಲಿರೋದ್ರಿಂದ ಮಕ್ಕಳ ತಜ್ಞರನ್ನು ನಾವು ಇಲ್ಲಿ ಕರ್ಕೊಂಬಂದಿದ್ದೀವಿ. ಅಂಥ ಮಕ್ಕಳನ್ನ ಗುರುತಿಸಿ ಆ ಮಕ್ಕಳನ್ನು ನಾವು ಮುಖ್ಯವಾಹಿನಿಗೆ ತರಲಿಕ್ಕೆ ಇಂಥ ಒಂದು ಕ್ಯಾಂಪ್ಗಳು ಬಹಳ ಅವಶ್ಯಕವಾಗಿರುತ್ತೆ. ಹಾಗೂ ಇಂತಹ ಕ್ಯಾಂಪ್ಗಳು ಎಲ್ಲ ಅರ್ಬನ್ ಏರಿಯಾಸಲ್ಲಿ ಎಲ್ಲ ಅರ್ಬನ್ ಪ್ರದೇಶಗಳಲ್ಲಿ ಸತತ ಆಗ್ತಾ ಇದ್ದರೆ ಬಹಳ ಜನರಿಗೆ ಇದರ ಉಪಯೋಗ ಆಗುತ್ತೆ. ಹಾಗೂ ಇಲ್ಲಿ ಅದು ಮಕ್ಕಳು ಮತ್ತು ಸ್ತ್ರೀಗಳನ್ನ ಬಿಟ್ಟು ಜನರಲ್ ಪೇಷಂಟ್ಸ್ನು ಸಹ ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಜನರಿಗೆ ಶುಗರ್ ಇರುತ್ತೆ ಅವ್ರಿಗೆ ಗೊತ್ತೇ ಇರಲ್ಲ, ಬಂದು ತೋರಿಸ್ಕೊಂಡ್ಮೇಲೆ ಶುಗರ್ ಇದೆ ಅಂತ ಗೊತ್ತಾಗುತ್ತೆ, ಬಿ ಪಿ ಇರುತ್ತೆ ಗೊತ್ತಿರಲ್ಲ, ಅದು ನೋಡ್ಕೊಂಡ್ಮೇಲೆ ಇಲ್ಲಿ ಚೆಕ್ ಮಾಡಿದ್ಮೇಲೆ ಬಿ ಪಿ ಇದೆ ಅಂತ ಗೊತ್ತಾಗಿದೆ. ಅವ್ರಿಗೆಲ್ಲರಿಗೂ ಸಹ ಉಚಿತವಾಗಿ ಇಲ್ಲೇ ಮೆಡಿಸಿನ್ಸ್ ಕೊಡ್ತಾ ಇದ್ದೀವಿ. ಯಾವುದೇ ಒಂದೇ ಒಂದು ಚೀಟಿ ನಾವು ಅಲ್ಲಿ ತೊಗೊಳ್ಳಿ ಇಲ್ಲಿ ತೊಗೊಳ್ಳಿ ಅಂತ ಬರೆಯಲ್ಲ, ಉಚಿತವಾಗಿ ಬರಿತೀವಿ. ಹೆಚ್ಚಿನ ಚಿಕಿತ್ಸೆ ನಾನು ಬೇಕಾದಲ್ಲಿ ಮತ್ತೆ ಬೇರೆ ತಜ್ಞರದ ಚಿಕಿತ್ಸೆ ಬೇಕಾದಲ್ಲಿ ನಾವು ಈ ಎಕ್ಸ್ರೇ ಇರ್ಬೋದು ಇ ಸಿ ಜಿ ಇರ್ಬೋದು ಅಂಥದ್ದನ್ನು ನಮ್ಮದೇ ಸಾರ್ವಜನಿಕ ಆಸ್ಪತ್ರೆ ಶಿರಾದಲ್ಲಿ ನಾವು ಸೈನ್ ಹಾಕಿ ಕಳಿಸಿದ್ರೆ ಅದು ಉಚಿತವಾಗೋದನ್ನು ಅವ್ರಿಗೆ ಮಾಡ್ತೀವಿ. ಸೊ ಹೀಗಾಗಿ ಇದೊಂದು ಅವರ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಒಂದು ಆರೋಗ್ಯ ಸೇವೆ ನಾವೇನು ಕೊಡ್ತಾ ಇದ್ದೀವಿ. ಜಿಲ್ಲಾ ಪಂಚಾಯತಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ತುಮಕೂರು ಜಿಲ್ಲೆ ಹಾಗೂ ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಇದೆಲ್ಲ ಸಂಯುಕ್ತಾಶ್ರಮದಲ್ಲಿ ಹಾಗೂ ಒಂದು ಪ್ರೈವೇಟ್ ಹಾಸ್ಪಿಟಲ್ಸ್ ಸಹಭಾಗಿತ್ವದಲ್ಲಿ ನಾವೇನು ಕೊಡ್ತಾ ಇದ್ದೀವಿ. ನಿಜವಾಗ್ಲೂ ಇದು ಜನರಿಗೆ ಒಂದು ಹೆಚ್ಚಿನ ಅನುಕೂಲ ಆಗುತ್ತೆ ಹಾಗೂ ಆರೋಗ್ಯದ ಅರಿವಾಗುತ್ತೆ. ಯಾವ ರೀತಿ ನಮಗೇನಿದೆ ಪ್ರಾಬ್ಲಮ್, ನಾವೆಲ್ಲಿ ಹೋಗಬೇಕು, ನಾವೇನು ಟ್ರೀಟ್ಮೆಂಟ್ ತೊಗೋಬೇಕು ಅನ್ನೋದನ್ನ ಭಾಳ ಜನರಿಗೆ ಇದರಿಂದ ಭಾಳ ಹೆಲ್ಪ್ ಆಗುತ್ತೆ ಅಂತ ಈ ಮೂಲಕ ನಾನು ಈ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಮಾಲ್ ನ್ಯೂಟ್ರಿಷನ್ ಚೈಲ್ಡ್ ಐಡೆಂಟಿಫೈ ಆಗಿದೆ ಇಲ್ಲಿ. ಮ್ಯಾಲ್ ನ್ಯೂಟ್ರಿಷನ್ ಚೈಲ್ಡು ಒಂದು ಚೈಲ್ಡ್ ಐಡೆಂಟಿಫೈ ಆಗಿದೆ, ಅದು ಆಲ್ರೆಡಿ ನಮ್ಮ ಟ್ರೀಟ್ಮೆಂಟಲ್ಲಿ ಇದೆ. ಅದು ಸ್ಯಾಮ್ ಚಿಲನ್ ಸಿವಿಯರ್ಲಿ ಅಕ್ಯೂಟ್ ಮ್ಯಾಲ್ ನ್ಯೂರಿಷ್ ಚೈಲ್ಡ್ ಅಂತ ಆಲ್ರೆಡಿ ನಮ್ಮ ಟ್ರೀಟ್ಮೆಂಟಲ್ಲಿ ನಾವಿದೆ, ಅದು ನಮ್ಮ ಸಿ ಡಿ ಪಿ ಒಗೂ ನಾವು ಗಮನ ತಂದಿದ್ದೀವಿ. ಆ ಚೈಲ್ಡ್ ನಾವು ಇಲ್ಲಿ ನಮ್ಮ ಮಕ್ಕಳಿಂದ ಡಾಕ್ಟರ್ ಟ್ರೀಟ್ಮೆಂಟ್ ಹಾಕಿದ್ದಾರೆ, ಅದಕ್ಕೆ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ, ಉಚಿತವಾಗಿ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ನಾಪತ್ತೆಯಾದ ಮಹಿಳೆ ಅಸ್ಥಿ ಪಂಜರವಾಗಿ ಪತ್ತೆಯಾದಳು. ನಾಪತ್ತೆಯಾದ ಮಹಿಳೆ ಅಸ್ಥಿ ಪಂಜರವಾಗಿ ಪತ್ತೆಯಾದಳು. 2 ವರ್ಷದ ಹಿಂದೆ ನಡೆದ ಮಹಿಳೆ ಕೊಲೆ ಪ್ರಕರಣ ಭೇದಿಸಿದ ದಿಟ್ಟ ಮಹಿಳಾ ಪಿಎಸ್ಐ ಬಿ ನಿರ್ಮಲಾ. ಶಿರಾ ತಾಲೂಕಿನ ಬೆಜ್ಜೆಹಳ್ಳಿ ಗ್ರಾಮದ ಮಹಿಳೆ ಲಕ್ಷ್ಮೀದೇವಿ, ಸುಮಾರು 45 ವರ್ಷ. ಈಕೆ 2017ರಲ್ಲಿ ಕಾಣೆಯಾಗಿದ್ದಳು. ಈ ಬಗ್ಗೆ ಲಕ್ಷ್ಮೀದೇವಿ ಪುತ್ರ ಕಾಣೆಯಾಗಿದ್ದರ ಬಗ್ಗೆ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸೆಪ್ಟೆಂಬರ್ 29, 2017ರಲ್ಲಿ ಪ್ರಕರಣ ದಾಖಲಿಸಿದ್ದರು. ಪಕ್ಕದ ಆಂಧ್ರಪ್ರದೇಶದ ಮಡಕ್ಷಿರಾ ತಾಲೂಕಿನ ಗುಡಿಬಂಡೆ ಮಂಡಲ್ ವ್ಯಾಪ್ತಿಯ ಚಿಕ್ಕತಿರ್ಪಿ ಗ್ರಾಮದಲ್ಲಿ ಸಂಬಂಧಿಕರು ಹಣ ಕೊಡಬೇಕು, ಪಡೆದು ಬರುತ್ತೇನೆ ಎಂದು ಹೋದ ತಾಯಿ ಮನೆಗೆ ಹಿಂತಿರುಗಲಿಲ್ಲ ಎಂದು ದೂರಿನಲ್ಲಿ ದಾಖಲಿಸಲಾಗಿತ್ತು. 2 ವರ್ಷವಾದರೂ ಕಾಣೆಯಾದ ಲಕ್ಷ್ಮೀದೇವಿ ಬಗ್ಗೆ ಮಗ ರವಿ ಚಿಕ್ಕತಿರ್ಪಿ ಗ್ರಾಮದಲ್ಲಿ ಹೋಗಿ ವಿಚಾರಣೆ ಮಾಡಿದಾಗ ತನ್ನ ತಾಯಿ ಈರಣ್ಣ ಎಂಬುವವರ ಜೊತೆ ಇದ್ದುದರ ಮಾಹಿತಿ ಸಿಕ್ಕಿತು.
ಮತ್ತೆ ಪೊಲೀಸರಿಗೆ ಮರುದೂರು ನೀಡಿದ ರವಿ ತನ್ನ ತಾಯಿಯನ್ನು ಈರಣ್ಣ ಕೊಲೆ ಮಾಡಿರಬಹುದೆಂದು ಶಂಕೆ ವ್ಯಕ್ತಪಡಿಸಿ ದೂರು ನೀಡಿದ. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೋನವಂಶಕೃಷ್ಣ, ಡಿವೈಎಸ್ಪಿ ವೆಂಕಟಸ್ವಾಮಿ, ಶಿರಾ ಗ್ರಾಮಾಂತರ ಸಿಪಿಐ ಶಿವಕುಮಾರ್ ಮಾರ್ಗದರ್ಶನದಲ್ಲಿ ತೀವ್ರ ತನಿಖೆಗೆ ಮುಂದಾದ ಪಿಎಸ್ಐ ವಿ ನಿರ್ಮಲ ಈರಣ್ಣನವರ ಇಬ್ಬರು ಸ್ನೇಹಿತರಿಗೆ ತನಿಖೆಗೆ ಕರೆತಂದು ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾದರು. ಲಕ್ಷ್ಮೀ ದೇವಮ್ಮ ಈರಣ್ಣ ಹತ್ತಿರ ಇದ್ದಿದ್ದು ನಿಜ. ಒಂದು ದಿನ ಗಲಾಟೆಯಾಗಿ ಲಕ್ಷ್ಮೀ ದೇವಿಯನ್ನು ಕೊಲೆ ಮಾಡಿ ಇಂತಹ ಜಾಗದಲ್ಲಿ ಹೂತಾಕಿರುವುದಾಗಿ ಹೇಳಿದ ಹೇಳಿಕೆ ಆಧಾರದ ಮೇಲೆ ಪೊಲೀಸ್ ಅನುಮತಿ ಪಡೆದು ಅನುಮಾನಾಸ್ಪದವಾದ ಜಾಗದಲ್ಲಿ ಅಗಿದಾಗ ಲಕ್ಷ್ಮೀ ದೇವಿ ಶವ ಪತ್ತೆಯಾಗಿದೆ. ಅಸ್ಥಿಪಂಜರ ರೂಪದಲ್ಲಿ ಶವದ ಮೇಲಿನ ಬಟ್ಟೆಯನ್ನು ಪುತ್ರ ರವಿ ಗುರುತಿಸಿ ನನ್ನ ತಾಯಿ ಬಟ್ಟೆ ಎಂದು ಗುರುತಿಸುವುದು ಮೃತನ ಲಕ್ಷ್ಮೀ ದೇವಿಯೇ ಎಂದು ದೃಢೀಕರಿಸಿ ಶವವನ್ನು ವಿಧಿ ವಿಜ್ಞಾನ ಕೇಂದ್ರಕ್ಕೆ ಪರೀಕ್ಷೆಗೆ ಕಳುಹಿಸಲಾಗಿದೆ. ಕೊಲೆ ಮಾಡಿದ್ದಾನೆ ಎನ್ನಲಾದ ಆರೋಪಿ ಈರಣ್ಣ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ತನಿಖೆಯಲ್ಲಿ ಪೊಲೀಸ್ ಸಿಬ್ಬಂದಿ ಶ್ರೀನಿವಾಸ್, ಹನುಮಂತ, ಸಿದ್ದರಾಮ್, ಶಿವಕುಮಾರ್, ಯತೀಶ್ ಇತರರು ಪಾಲ್ಗೊಂಡಿದ್ದರು. ಮೇಡಮ್ ಇವ್ರು ಅಕ್ಕ ತಂಗಿ ಡಿಸಿ ಹೇಳಿಲ್ವಾ? ಅವ್ರ ಅಕ್ಕ ತಂಗಿ, ಅವ್ರ ಅಕ್ಕ ದಶಮಿ ಅವ್ರಿಲ್ವಾ? ಮೇಡಮ್ ಅವ್ರ ಅಕ್ಕ ರವಿ ಕರೆಸಿರೋದು ಬರ ತಹಸೀಲ್ದಾರ್ ಎಡ ಓ ಸೇ ಸರ್ ಸರ್ ಶಿರಾ ತಾಲೂಕಿನಾದ್ಯಂತ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಪ್ರತಿದಿನ ಅಪ್ಡೇಟ್ ಮಾಡಲು ಕಿರಿಯ ಮಹಿಳಾ ಮತ್ತು ಪುರುಷ ಆರೋಗ್ಯ ಸಹಾಯಕರಿಗೆ ಒಂದು ದಿನದ ಕಾರ್ಯಾಗಾರವನ್ನು ಶಿರಾದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ನಡೆಸಲಾಯಿತು. ಶಿರಾ ತಾಲೂಕಿನಲ್ಲಿರುವ ಎಲ್ಲ ಆರೋಗ್ಯ ಉಪಕೇಂದ್ರಗಳಲ್ಲಿನ ಸಾಂಕ್ರಾಮಿಕ ರೋಗದ ವಿವರವನ್ನು, ರೋಗಿಯ ಹೆಸರನ್ನು ಅಪ್ಡೇಟ್ ಮಾಡಲು IHIP ಪೋರ್ಟಲ್ನನ್ನು ಎಲ್ಲ ಕಿರಿಯ ಪುರುಷ ಮಹಿಳಾ ಸಹಾಯಕರಿಗೆ ಮತ್ತು ಪ್ರಯೋಗಾಲಯ ತಜ್ಞರಿಗೆ ಟ್ಯಾಬ್ಲೆಟ್ ನೀಡಲಾಗಿದೆ. ಟ್ಯಾಬ್ಲೆಟ್ನಲ್ಲಿ ಮಾಹಿತಿ ಅಪ್ಡೇಟ್ ಹೇಗೆ ಮಾಡಬೇಕೆಂಬುದರ ಬಗ್ಗೆ ತರಬೇತಿ ನೀಡಲಾಯಿತು. ಈ ಸಂದರ್ಭದಲ್ಲಿ THO ಡಾಕ್ಟರ್ ಅಫ್ಜಲುರ್ ರಹಮಾನ್, ಜಿಲ್ಲಾ ಸರ್ವೆಲೆನ್ಸ್ ಅಧಿಕಾರಿ ಡಾಕ್ಟರ್ ಮೋಹನ್ದಾಸ್, ಡಾಕ್ಟರ್ ನಾಗರಾಜ್ ಪಾಟೇಲ್, ದಿವ್ಯಾ, ರಮ್ಯಾ, ನರಸಿಂಹಮೂರ್ತಿ, ಶ್ರೀನಿವಾಸ್ ಮೂರ್ತಿ ಮುಂತಾದವರು ಉಪಸ್ಥಿತರಿದ್ದರು. ಶ್ರೀ ಟಿವಿ ತಂಡ ಕಾರ್ಯಕ್ರಮದ ಬಗ್ಗೆ THO ಡಾಕ್ಟರ್ ಅಫ್ಜಲ್ ಉರ್ ರಹಮಾನ್ ರವರನ್ನು ಮಾತನಾಡಿಸಿದಾಗ ಡಾಕ್ಟರ್ ಅಫ್ಜಲ್ ಉರ್ ರಹಮಾನ್, ತಾಲೂಕು ಆರೋಗ್ಯಾಧಿಕಾರಿ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ಈ ದಿನ ನಾವು ನಮ್ಮ ಶಿರಾ ತಾಲೂಕಿನಲ್ಲಿ ನಮ್ಮ ಎಲ್ಲ ಶಿರಾ ತಾಲೂಕಿನ ಎಲ್ಲ ಆರೋಗ್ಯ ಸಿಬ್ಬಂದಿ, ಅಂದರೆ ಕಿಮ ಸಾಹುಗಳು, ಅಂದರೆ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರು, ಕಿರು ಪುರುಷ ಆರೋಗ್ಯ ಸಹಾಯಕರು, ಹಿರಿಯ ಪುರುಷ ಆರೋಗ್ಯ ಸಹಾಯಕರು ಹಾಗೂ ಹಿರಿಯ ಮಹಿಳಾ ಆರೋಗ್ಯ ಸಹಾಯಕರು, ಎಲ್ಲ ವೈದ್ಯಾಧಿಕಾರಿಗಳು ಹಾಗೂ ಎಲ್ಲ ಮೇಲ್ವಿಚಾರಕ ಸಿಬ್ಬಂದಿಯವರು ಏನು ಶಿರಾ ತಾಲೂಕಿನಿದ್ದಾರೆ, ಇವರಿಗೆ ಒಂದು ನಾವು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ. ಏನು ಕಾರ್ಯಾಗಾರ ಅಂದರೆ, ಇದಕ್ಕೆ ನಾವು IHIP ಕಾರ್ಯಾಗಾರ ಅಂತ ಹೇಳ್ತೀವಿ. IHIP ಅಂದರೆ ಇಂಟಿಗ್ರೇಟೆಡ್ ಹೆಲ್ತ್ ಇನ್ಫಾರ್ಮೇಷನ್ ಪ್ಲಾಟ್ಫಾರ್ಮ್ ಅಂತ. ಸೊ ಈ ನಮ್ಮ ಆರೋಗ್ಯ ಇಲಾಖೆ ಮತ್ತು ಆರೋಗ್ಯ ಕಾರ್ಯಕ್ರಮಗಳ ಪ್ರತಿಯೊಂದು ಮಾಹಿತಿ, ಸಂಕ್ಷಿಪ್ತವಾದ ಮಾಹಿತಿ ಈ ಪ್ಲಾಟ್ಫಾರ್ಮಲ್ಲಿ ಸೇವ್ ಆಗಿರುತ್ತೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನಮ್ಮ ಕೀಮ ಆಸರು, ನಮ್ಮ ಗ್ರಾಸ್ ರೂಟ್ ಲೆವೆಲ್ ವರ್ಕರ್ಸ್ ಏನಿದ್ದಾರೆ, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರು ಹಾಗೂ ಕಿರಿಯ ಪುರುಷ ಆರೋಗ್ಯ ಸಹಾಯಕರು, ಇವರು ಯಾವ ರೀತಿ, ನಮ್ಮಲ್ಲಿ 66 ಉಪಕೇಂದ್ರಗಳಿದೆ, ಹಾಗೆಯೇ 16 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆ,
ಈ 66 ಉಪಕೇಂದ್ರಗಳಲ್ಲೂ ಸಹ ನಮ್ಮಲ್ಲಿ 66 ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರು ಇದ್ದಾರೆ. ಸೊ ಈ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು ಅವರ ಡೈರಿ ಪ್ರಕಾರ ಪ್ರತಿದಿನ ಒಂದೊಂದು ಹಳ್ಳಿಗೆ ವಿಸಿಟ್ ಮಾಡಿದಾಗ ಆ ಹಳ್ಳಿಯಲ್ಲಿ ಕಂಡು ಬರುವಂತಹ ಯಾವುದೇ ಸಾಂಕ್ರಾಮಿಕ ರೋಗಗಳಿರ್ಬೋದು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಷಯ ಇರ್ಬೋದು ಅದನ್ನು ಅವರಿಗೆ ನಾವು ಎಲ್ಲ ಕೀಮಾ ಆಸಗಳಿಗೂ ಒಂದು ಉಚಿತವಾಗಿ ಒಂದು ಟ್ಯಾಬ್ಲೆಟನ್ನು ಕೊಟ್ಟಿದ್ದೀವಿ, ಅಂದರೆ ಫೋನಿಂದ ದೊಡ್ಡದಿರೋಂಥ ಒಂದು ಟ್ಯಾಬ್ಲೆಟ್. ಆ ಟ್ಯಾಬ್ಲೆಟಲ್ಲಿ ಅವರು ಆ ಪ್ರಕರಣವನ್ನು ದಾಖಲಿಸುತ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ಲು ಒಂದು ಫೀವರ್ ಅಂತ ಅನ್ಕೊಳ್ಳಿ, ಒಂದು ಜ್ವರ ಬಂದಿದೆ ಒಂದು ಮಗುಗೆ, ಅಂದರೆ ಆ ಮಗುಗೆ ಇಷ್ಟು ದಿನದಿಂದ ಜ್ವರ ಬಂದಿದೆ, ಆ ಮಗು ಹೆಸರು ಫುಲ್ ಡೀಟೇಲ್ಸ್ ಅದನ್ನು ಅವರು ಎಂಟ್ರಿ ಮಾಡ್ತಾರೆ ಅದನ್ನು. ಸೊ ಆ ಪೋರ್ಟಲಲ್ಲಿ ಅದು ಎಂಟ್ರಿ ಮಾಡೋದ್ರಿಂದ ಏನಾಗುತ್ತೆ, ಅದೇ ಸೇಮ್ ಮಾಹಿತಿ ನಮ್ಮ ಜಿಲ್ಲೆಗೆ ಹೋಗುತ್ತೆ, ಸ್ಟೇಟ್ಗೆ ಹೋಗುತ್ತೆ, ಹಾಗೂ ಸೆಂಟ್ರಿಗೆ ಹೋಗುತ್ತೆ. ಸೊ ಈ ರೀತಿ ಪ್ರತಿಯೊಂದು ಹಳ್ಳಿಯಲ್ಲಿರುವಂಥ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಈ ಪೋರ್ಟಲಲ್ಲಿ ಪ್ರತಿಯೊಂದು ಕೀಮಾಸಗಳು ಅವರ ಟ್ಯಾಬ್ಲೆಟ್ಸಲ್ಲಿ ದೈನಂದಿನ ಪ್ರತಿದಿನ ಎಂಟ್ರಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿರುವಂತಹ ಸಾಂಕ್ರಾಮಿಕ ರೋಗಗಳಿರ್ಬೋದು ಅಥವಾ ಬೇರೆ ಆರೋಗ್ಯ ಸಮಸ್ಯೆಗಳಿರ್ಬೋದು ಅದು ನಮಗೆ ಟ್ರ್ಯಾಕಿಂಗ್ ಆಗುತ್ತೆ. ಅದನ್ನು ನಾವು ಯಾವ ರೀತಿ ಫಾಲೋಅಪ್ ಮಾಡಬೇಕು, ಯಾವ ರೀತಿ ಅದಕ್ಕೆ ಚಿಕಿತ್ಸೆ ಕೊಡಬೇಕು, ಹಾಗೂ ಅದನ್ನು ನಾವು ಯಾವ ಮುಂದಿನ ಮೇಲ್ವಿಚಾರಣೆ ಮಾಡಬೇಕು ಮತ್ತು ಕಣ್ಗಾವಲು ಮಾಡಬೇಕು, ಸರ್ವೇಲೆನ್ಸ್ ಅಂತ ನಾವು ಏನು ಹೇಳ್ತೀವಿ, ಯಾವ ರೀತಿ ಕಣ್ಗಾವಲು ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ನಾವು ತಡೆಗಟ್ಬೋದು ಅನ್ನೋದನ್ನ ನಮ್ಮ ಪಾಲಿಸೀಸ್ನ ಮಾಡ್ಕೊತೀವಿ ನಾವು ಆರೋಗ್ಯ ಇಲಾಖೆಯಲ್ಲಿ. ಸೊ ಇದೊಂದು ಒಂದು ಮಹತ್ತರವಾದ ಒಂದು ಪೋರ್ಟಲ್ ಇದು, IHAP ಪೋರ್ಟಲ್ ಇದೆ. ಇದೇ ರೀತಿ ಬೇರೆ ಪೋರ್ಟಲ್ಸ್ ಇದೆ ನಮ್ಮಲ್ಲಿ, RCH ಪೋರ್ಟಲ್ ಇದೆ, MCH ಪೋರ್ಟಲ್ ಇದೆ, ಹಾಗೆ TBಗೆ ಒಂದು ಪೋರ್ಟಲ್ ಇದೆ, ನಿಕುಷ್ಟ್ ಅಂತ. ಸೊ ಎಲ್ಲ ಒಂದು ಪ್ರೋಗ್ರಾಮ್ಗೂ ಒಂದೊಂದು ಪೋರ್ಟಲ್ ಇದೆ. ಅದೇ ರೀತಿ ಇದು ಸಾಂಕ್ರಾಮಿಕ ರೋಗಗಳಿಗೆ ಒಂದು IHAP ಅಂತ ಪೋರ್ಟಲ್ ಇದೆ. ಸೊ ಇದು ನಿಜವಾಗ್ಲೂ ಇದು ಒಳ್ಳೆಯ ಪೋರ್ಟಲ್ ಇದು. ನಮ್ಮ ಹಳ್ಳಿಗಳಲ್ಲಿ ಯಾವ ರೀತಿ ಆರೋಗ್ಯ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ, ಅದು ಯಾವ ರೀತಿ ನಮ್ಮಲ್ಲಿ ಬರ್ತಾ ಇದೆ, ನಾವು ಯಾವ ರೀತಿ ಅದನ್ನು ನಾವು ಯಾರು ತಡೆಗಟ್ಬೋದು ಅನ್ನೋದನ್ನ ಬಹಳ ಒಂದು ಕುಲಂಕುಷವಾಗಿ ನಾವು ಅದನ್ನು ವಿಚಾರ ಮಾಡಿ ಅದನ್ನು ಒಂದು ಅದನ್ನು ತಡೆಗಟ್ಟಕ್ಕೆ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಇದು. ಸೊ ಹಾಗಾಗಿ ಇವತ್ತು ಇದೊಂದು ಕಾರ್ಯಾಗಾರನ ನಾವು ನಮ್ಮ ಎಲ್ಲ ಆರೋಗ್ಯ ಸಿಬ್ಬಂದಿಗೆ ನಮ್ಮ ಶಿರಾ ತಾಲೂಕಲ್ಲಿ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಮ್ಮ ಜಿಲ್ಲೆಯಿಂದ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಸರ್ವೇಲೆನ್ಸ್ ಆಫೀಸರ್ ಆದಂತಹ ಡಾಕ್ಟರ್ ಮೋಹನ್ ದಾಸ್ ಅವರು ಬಂದಿದ್ದಾರೆ, ಹಾಗೂ ಅವರ ಟೀಮ್ ಎಲ್ಲ ಟೀಮ್ನವರು ನಮ್ಮ DS ಆಫೀಸ್ನ ಎಲ್ಲರೂ ಬಂದಿದ್ದಾರೆ. ಇದೊಂದು ಕಾರ್ಯಾಗಾರ, ಇದೊಂದು ಯಶಸ್ಸಾಗಲಿ ಈ ಕಾರ್ಯಾಗಾರ. ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮ ಇಡೀ ಶಿರಾ ತಾಲೂಕಿನ ಸಂಪೂರ್ಣ ಮಾಹಿತಿ ಪಡ್ಕೊಂಡು ನಮ್ಮ ಶಿರಾ ತಾಲೂಕಿನ ಆರೋಗ್ಯವಾಗಿ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಕೊಟ್ಟಿ ಗ್ರಾಮದಲ್ಲಿ ಸೋಮವಾರ ರಾತ್ರಿ ನಡೆದ ಕೋಡಿಹಳ್ಳಿ ಶ್ರೀ ರೇಣುಕಾ ದೇವಿ ಹಾಗೂ ದ್ಯಾಮಲಾಂಬಾ ದೇವಿಯ ಬೆಳ್ಳಿ ಆನೆ ಅಂಬಾರಿ ಉತ್ಸವ ನಡೆಸಲಾಯಿತು. ಕೊಟ್ಟಿ ಮತ್ತು ಪಾಳ್ಯ ಗ್ರಾಮದ ಭಕ್ತರು ಆಯೋಜಿಸಿದ ಉತ್ಸವಕ್ಕೆ ಆಗಮಿಸಿ ನಂಜಾವಧೂತ ಶ್ರೀಗಳಿಗೆ ಮಹಿಳೆಯರು ಪೂರ್ಣ ಕುಂಭ ಸ್ವಾಗತ ನೀಡಿದರು. ಮಧ್ಯರಾತ್ರಿವರೆಗೆ ನಡೆದ ಶ್ರೀ ರೇಣುಕಾ ದೇವಿ ಮತ್ತು ಶ್ರೀ ದ್ಯಾಮಲಾಂಬಾ ದೇವಿ ಉತ್ಸವದಲ್ಲಿ ಪಾಲ್ಗೊಂಡ ಯುವತಿಯರ ವೀರಗಾಸೆ ಪ್ರದರ್ಶನ ಆಕರ್ಷಕವಾಗಿತ್ತು. ಕರ್ನಾಟಕ ಬ್ಯಾಂಕ್ ವ್ಯವಸ್ಥಾಪಕರಾದ ಹೇಮಂತರಾಜು, ಪ್ರಾಂಶುಪಾಲರಾದ ವಿಜಯ್ಕುಮಾರ್, ಮುಖಂಡರಾದ ತೇಜಸ್ವಿ, ಮಂಜುನಾಥ್, ರವೀಂದ್ರನಾಥ್ ಠಾಗೂರ್, ಜೆ ಮಂಜುನಾಥ್, ಶಾಂತರಾಜು, ರಮೇಶ್ ಪಾಟೀಲ್, ಕೆ ಕೃಷ್ಣಪ್ಪ, ರಾಮಕೃಷ್ಣ, ಜಯರಾಮಯ್ಯ, ರಾಜಣ್ಣ, ಆನಂದ್, ಕೆಪಿ ದ್ಯಾಮಣ್ಣ, ನಟರಾಜ್, ಪ್ರಸನ್ನ ಕುಮಾರ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.